ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ಮತ್ತು ಪುರುಷ ವಶೀಕರಣ, ಅಂದರೆ ಪ್ರೇಮದಲ್ಲಿ ನಂಬಿ ಮೋಸ ಹೋಗಿದ್ದವರು, ಅಂದರೆ ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದವರಿಗೆ ಮಾತ್ರ ಈ ಒಂದು ವಶೀಕರಣವನ್ನು ತಂತ್ರವನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅವರಿಗೆ ಮಾತ್ರ ಈ ಒಂದು ತಂತ್ರವನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಈ ರೀತಿ ಮತ್ತು ಈ ಇತ್ತೀಚಿನ ಕಾಲದಲ್ಲಿ, ಇತ್ತೀಚಿನ ದಿನಗಳಲ್ಲಿ ಕೂಡ ಈ ರೀತಿ ಅಂದರೆ ಇಷ್ಟಪಟ್ಟು, ಅಂದರೆ 3 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, 6 ತಿಂಗಳಾಗಿರ್ಬೋದು, ವರ್ಷಗಳಾಗಿರ್ಬೋದು, ಇಷ್ಟಪಡ್ತಾರೆ, ಅವರಿಂದ ದೂರ ಆಗ್ತಾರೆ. ಕಾರಣ ಇರಲ್ಲ, ಇವ್ರಿಗೂ ಹೇಳಲ್ಲ, ಯಾಕೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಆದರೆ ಇದು ಒಂದೊಂದು ಸಲ ಹುಡುಗಿಯಿಂದ ಸಮಸ್ಯೆ ಆಗಿರ್ಬೋದು, ಅಥವಾ ಹುಡುಗರ ಸಮಸ್ಯೆ ಆಗಿರ್ಬೋದು, ಅಥವಾ ಹುಡುಗಿ ಮನೆ ಕಡೆಯಿಂದ ಸಮಸ್ಯೆ ಆಗಿರ್ಬೋದು. ಈ ರೀತಿಯಾದ ಸಮಸ್ಯೆಗಳು ಆದಾಗ ಈ ಅಂದರೆ ಇಷ್ಟಪಟ್ಟವ್ರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ, ಯಾಕೆ ಈ ರೀತಿಯಾಗಿ ಸಮಸ್ಯೆಗಳಾಗ್ತಿದೆ, ನಾನು ಯಾಕೆ ಇವನ್ನ ದೂರ ಮಾಡ್ಕೋತಿದ್ದೀನಿ ಅಂತ ಕೆಲವೊಂದು ಸಲ ಅನಿಸುತ್ತೆ, ಕೆಲವೊಂದು ಸಲ ಇವನು ಬೇಡವೇ ಬೇಡ ಅಂತ ಮನಸ್ಸಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಈ ಒಂದು ವಶೀಕರಣ ತಂತ್ರದಿಂದ ನೀವು ಇಷ್ಟಪಟ್ಟಂಥ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅದು ಎಷ್ಟೇ ದೂರ ಹೋಗಿದ್ದರೂ, ಎಷ್ಟೇ ಕಠಿಣವಾದ ಮನಸ್ಸಿನವರಾಗಿದ್ದರೂ ಕೂಡ ಅವರು ಪುನಃ ನಿಮ್ಮ ಹತ್ರ ಬರಬೇಕು, ಬರುವಂತಾಗ್ತದೆ. ಹಾಗಾದರೆ ಈ ಒಂದು ವಶೀಕರಣ ತಂತ್ರ ಮಂತ್ರವನ್ನು ನೀವು ಯಾವ ರೀತಿಯನ್ನು ಮಾಡಬೇಕು ಅಂತ ನಿಮಗೆ ಒಂದು ಸುಲಭವಾದ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಈ ವಶೀಕರಣ ತಂತ್ರವನ್ನು ಮಾಡಬೇಕಾದ್ರೆ ನಿಮ್ಗೆ ಬೇಕಾಗುವಂತಹ ವಸ್ತುಗಳು ಯಾವುದಂದ್ರೆ, ಮೊದಲನೇದಾಗಿ ಒಂದು ಹಾಳೆ ಬೇಕು, ಒಂದು ಹಾಳೆ ಬೇಕು. ಹಾಳೆಯಲ್ಲಿ ಈ ರೀತಿಯಾಗಿ ಒಂದು ಮಂಡಲವನ್ನು ಹಾಕೋಬೇಕು, ಮಧ್ಯದಲ್ಲಿ ಈ ರೀತಿ ಕುಂಕುಮ, ಸ್ವಲ್ಪ ನೀರಲ್ಲಿ ಕುಂಕುಮವನ್ನು ಹೊದಿಸಿ ಈ ರೀತಿಯಾಗಿ ನೋಡಿ, ಹಿಂಗೆ ಸಿಹಿ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗ್ತದೆ. ನಂತರ ಇಲ್ಲಿ ರೀಮ್ 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 ಅಂತ ಹಾಕೋಬೇಕಾಗ್ತದೆ. ನಂತರ ನೀವೇನು ಮಾಡ್ಬೇಕಂದ್ರೆ, ಒಂದು ಹಾರ್ಟಿನ ಶೇಪಲ್ಲಿರುವಂತಹ ತಗಡು ಪೀಸನ್ನು ತೆಗೆದುಕೊಂಡು ಅದರ ಮಧ್ಯದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರು ಮೇಲ್ಗಡೆ ಬರಬೇಕಾಗ್ತದೆ. ಅಂದರೆ ನಾನು ಒಂದು ಉದಾಹರಣೆಗೆ ಒಂದು ಹೆಸರು ತೊಗೊಂಡಿದ್ದೀನಿ ಲಲಿತಾ ಅಂತ, ಆ ನಂತರ ಇಲ್ಲಿ ಉದಾಹರಣೆಗೆ ಇನ್ನೊಂದು ಮಹೇಶ್ ಅಂತ ಹೆಸರು ತೊಗೊಂಡಿದ್ದೀನಿ. ನೀವು ಹುಡುಗನ ವಶೀಕರಣ ಮಾಡಬೇಕಾಗಿದ್ರೆ ಅಥವಾ ಹುಡುಗಿನ ವಶೀಕರಣ ಮಾಡಬೇಕು ಅಂತ ಹೇಳಿದ್ರೆ, ನೀವು ಮೊದಲನೇದಾಗಿ ನೀವು ಯಾರನ್ನ ಇಷ್ಟಪಡ್ತೀವಿ, ಯಾರನ್ನ ವಶೀಕರಣ ಮಾಡಬೇಕಲ್ಲ, ಅವ್ರ ಹೆಸರು ಮೊದಲನೇದಾಗಿ ಬರೀಬೇಕಾಗ್ತದೆ. ಬರೆದ ನಂತರ ನೀವು ಏನು ಮಾಡ್ಬೇಕಂದ್ರೆ, ಈ ಮಂಡಲದ ಮಧ್ಯದಲ್ಲಿ ಇಟ್ಬಿಟ್ಟು ನಂತರ ಒಂದು ಹೂವು ಅಂದರೆ ಕೆಂಪು ಕುಂಕುಮದಲ್ಲಿ 3 ಸಲ ನೀವು ಈ ರೀತಿಯಾಗಿ ಪ್ರೋಕ್ಷಣೆ ಮಾಡಿದ ನಂತರ, ಈ ರೀತಿ ಪ್ರೋಕ್ಷಣೆ ಮಾಡಬೇಕು. ಮಾಡಿದ ನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕರ್ಪೂರ, ನಾನೊಂದು ಚಿಕ್ಕ ಕರ್ಪೂರ ತಗೋತೀನಿ, ಕರ್ಪೂರದಲ್ಲಿ ಹಿಂಗೆ ಮಧ್ಯದಲ್ಲಿ ಇಟ್ಟು ನಂತರ ಒಂದು ಬೆಂಕಿ ಕಡೆಯಲ್ಲಿ ಬೆಂಕಿಯನ್ನು ಹಚ್ಚಬೇಕಾಗ್ತದೆ. ಈ ರೀತಿ ಬೆಂಕಿಯನ್ನು ಹಚ್ಚಿದ ನಂತರ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಈ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಇದು ಬಹಳ ವಿಶೇಷವಾದಂತಹ ಒಂದು ಮಂತ್ರ, ಇದು ತುಂಬ ಶ್ರದ್ಧೆ ಭಕ್ತಿಯಿಂದ ಹೇಳುವಂಥದ್ದು. ಓಂ ನಮೋ ಸಿದ್ಧಿರೂಪಾಯ ಲಲಿತ, ಅಂದರೆ ನೀವು ಯಾವ ಹುಡುಗನ ಇಷ್ಟಪಡ್ತಿದ್ರೋ ಅಥವಾ ಯಾವ ಹುಡುಗಿನ ಇಷ್ಟಪಡ್ತಿದ್ರೋ ಅವ್ರ ಹೆಸರು ತಗೋಬೇಕು. ಓಂ ನಮ ಸಿದ್ಧಿರೂಪಾಯ ಲಲಿತ ಸರ್ವಕಾಲ ಮಮಂ ವಶಂ ಕುರು ಕುರು ಸ್ವಾಹ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ, ಓಂ ನಮೋ ಸಿದ್ಧಿರೂಪಾಯ ಲಲಿತ ಸರ್ವಕಾಲಿಕ ಮಮ ವಶಂ ಕುರು ಕುರು ಸ್ವಾಹ. ಈ ರೀತಿಯಾಗಿ ನೀವು 111 ಬಾರಿ ಮಂತ್ರವನ್ನು ಹೇಳಬೇಕಾಗ್ತದೆ. ಈ ಮಂತ್ರವನ್ನು ಹೇಳಬೇಕಾದ್ರೆ ಈ ಒಂದು ಬೆಂಕಿ ಹಚ್ಚಿತಿರ್ತಲ್ಲ ಅದು ನಂಗಬಾರ್ದು, ಅದು ಆಫ್ ಆಗಬಾರ್ದು. ಯಾಕಂದರೆ ಒಂದು ವೇಳೆ ನಂಗೋದ್ರೆ ನೀವು ಮಾಡುವಂಥ ಕಾರ್ಯದಲ್ಲಿ ನಿಮಗೆ ಫಲ ಸಿಗೋದಿಲ್ಲ ಅಂತ. ಪ್ರತಿ ಬೆಂಕಿ ಸಣ್ಣಾಗ್ತಿದ್ದಂಗೆ ಕರ್ಪೂರವನ್ನು ಇಡ್ತಾ ಇರಬೇಕು, ಕರ್ಪೂರವನ್ನು ಇಡ್ತಾ ಇರಬೇಕು, ಮಂತ್ರವನ್ನು ಹೇಳ್ತಾ ಇರಬೇಕು, ಕರ್ಪೂರವನ್ನು ಇಡ್ತಾ ಇರಬೇಕು, ಮಂತ್ರವನ್ನು ಹೇಳ್ತಾ ಇರಬೇಕು. ತದನಂತರ ಏನು ಮಾಡಬೇಕು ಅಂದರೆ, ನೀವು ಇದನ್ನು ತೆಗೆದುಕೊಂಡು ಹೋಗಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಪೇಪರಲ್ಲಿ ಕಟ್ಟಿ ನೀವು ಇಷ್ಟಪಟ್ಟಂಥ ಸ್ತ್ರೀ ಇಷ್ಟನೇ ಪಟ್ಟಿದ್ದೀರ ಅಂಥದ್ರಲ್ಲಿ ಅವ್ರ ಮನೆ ಹತ್ರ ಹೋಗಿ ಒಂದು 100 ಮೀಟ್ರ್ ದೂರದಲ್ಲಿ, ಅವ್ರ ಮನೆಯಿಂದ 100 ಮೀಟ್ರ್ ದೂರದಲ್ಲಿ ಈ ಒಂದು ತಂತ್ರ ಮಾಡಿದ್ದೇನು ಮಾಡಿರ್ತಿರಲ್ಲ, ಅದನ್ನು ಅವ್ರ ಮನೆ ಹತ್ರದಲ್ಲಿ ಹಾಕಿ ಬರೋದೇನು ದೊಡ್ಡ ವಿಷಯ ಅಲ್ಲ. ಒಂದು ವೇಳೆ ಅವ್ರ ಮನೆ ಏನಾದರೂ ದೂರ ಆಯಿತು ಅಂತ ಹೇಳಿದ್ರೆ ನೀವು ಹೆದರೋ ಅವಶ್ಯಕತೆ ಇಲ್ಲ. ಇದನ್ನು ತೆಗೆದುಕೊಂಡು ಹೋಗಿ ಒಂದು ಬಾಳೆ ಮರ ಇರ್ತಲ್ಲ ಅದ್ರ ಕೆಳಗಡೆ ಹೂತಿಟ್ಟು ಬರಬೇಕಾಗ್ತದೆ. ಈ ಹೂತಿಟ್ಟು ಬಂದ ನಂತರ, ಅಂದರೆ ಇದು ಹೂತಿಟ್ಟ ನಂತರ ನೀವು ಯಾವಾಗ ಈ ಕಾರ್ಯವನ್ನು ಮಾಡಿರ್ತೀರೋ, ಈ ಕಾರ್ಯವನ್ನು ಮಾಡಿದ 3 ದಿನಗಳ ನಂತರ ನಿಮ್ಮ ಹುಡುಗಿ ಯಾರು ಬಿಟ್ಟೋಗಿರ್ತಾರಲ್ಲ, ಅವರು ಒಂದು ಮೆಸೇಜ್ ಮೂಲಕ ಇಲ್ಲಾದರೆ ಒಂದು ಯಾವುದೋ ಒಂದು ಸಂದೇಶದ ಮೂಲಕ ನಿಮಗೆ ಒಂದು ಸಂದೇಶವನ್ನು ಕೊಡುವಂಥದ್ದು ನಿಮ್ಗೆ ಸಿಗ್ತದೆ. ನಿಮಗೆ ಆವಾಗ ನಿಮಗೆ ಗೊತ್ತಾಗುತ್ತೆ, ಈ ಒಂದು ನಾವು ಮಾಡಿರುವಂತಹ ಒಂದು ಕೆಲಸ ನನಗೆ ವರ್ಕ್ ಆಗಿದೆ ಅಂದ್ಕೊಂಡು ನಂತರದ ಏನು ಕೆಲಸ ಇರುತ್ತೆ ಅದನ್ನು ಮಾಡ್ಕೊಂಡು ಹೋಗಿ. ಒಂದು ವೇಳೆ ಈ ಒಂದು ಕಾರ್ಯವನ್ನು ನಿಮಗೆ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡೋ ಅಗತ್ಯ ಇಲ್ಲ, ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತದೆ, ನೀವು ಯಾವ ಬೇಕಾದರೂ ಕಾಲ್ ಮಾಡ್ಬೋದು. ನಿಮ್ಮ ಯಾವ ಸಮಸ್ಯೆಗಳಿದ್ದರೂ ನಾವು ಶೀಘ್ರದಲ್ಲೇ ಶಾಶ್ವತವಾಗಿ ಸ್ಪಂದಿಸ್ತೇವೆ. ನಮಸ್ಕಾರ.